ಈ ಕತೆ ಒಂದು ಹಾಸ್ಟೆಲ್ ಇಂದು. ಒಂದು ರೂಮ್ ಅಲ್ಲಿ ಮೂರು ಹೆಣ್ಮಕ್ಳು ಇರ್ತಿದ್ರು, ಜಯ, ರೇಷ್ಮಾ ಹಾಗೂ ಪಾಯಲ್. ಒಂದು ದಿನದ ಮಾತಿದು ಈ ಮೂವರು ಮಾತಾಡ್ತಾ ಇದ್ರು. ನನಗನ್ಸಲ್ಲ ಈ ಭೂತ ಪ್ರೀತಗಳು ನಿಜವಾಗ್ಲೂ ಇರುತ್ತೆ ಅಂತ ರೇಷ್ಮಾ. ನನಗ್ ನಂಬಿಕೆ ಇದೆ, ಭೂತಗಳಿದಾವೆ. ಹೌದಾ? ಹಾಗಾದ್ರೆ ಇಲ್ಲಿವರೆಗೂ ನಿನ್ಗೆ ಭೂತ ಯಾಕೆ ಸಿಕ್ಕಿಲ್ಲ? ಯಾರಿಗ್ ಗೊತ್ತು, ನನಗ್ ತುಂಬಾ ಆಸೆ ಇದೆ ಭೂತಗಳನ್ನ ನೋಡ್ಬೇಕು ಅಂತ. ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡು, ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡು, ಯಾವ್ದು ಈಸಿ ಮೆಥಡ್ ಅದನ್ನ ಮಾಡ್ ಮುಗ್ಸು. ಸರಿ, ಇವಾಗ್ಲೇ ನೋಡ್ತೀನಿ. ರೇಷ್ಮಾ ತನ್ನ ಲ್ಯಾಪ್ಟಾಪ್ ಅನ್ನ ತೆರಿತಾಳೆ ಹಾಗೂ ದೆವ್ವಗಳನ್ನ ಕರೆಯುವುದನ್ನು ಹುಡುಕ್ತಾಳೆ. ಅವಳು ಬಹಳ ಸಮಯ ತನಕ ಹುಡುಕ್ತಾ ಇದ್ಲು. ಆಗ ಅವಳು ಬ್ಲೇಡಿ ಮ್ಯಾರಿ ಬಗ್ಗೆ ಓದುತ್ತಾಳೆ. ಸಿಕ್ತು. ಏನು ಬ್ಲಡಿ ಮೇರಿನ ಕರೆಯೋದು? ತುಂಬಾ ಸುಲಭ. ರಾತ್ರಿ 12 ಗಂಟೆಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಕ್ಯಾಂಡಲ್ನ ಹಚ್ಕೊಂಡು ಬ್ಲಡಿ ಮೇರಿನ 3 ಸಲ ಕರಿಬೇಕಾಗತ್ತೆ. ಅಷ್ಟೇನಾ? ಮತ್ತೆ ಗೆಸ್ ವಾಟ್, ಒಂದ್ ವೇಳೆ ಬ್ಲಡಿ ಮೇರಿ ಬಂದ್ರೆ ಅವಳ ಹತ್ರ ನಾವ್ ಏನ್ ಬೇಕಾದ್ರೂ ಕೇಳ್ಬಹುದು. ಅವಳು ನಮ್ಮ ಫ್ಯೂಚರ್ ಕೂಡ ಹೇಳ್ತಾಳಂತೆ. ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ನಾನಂತೂ ಅವಳನ್ನ ಎಲ್ಲಾನು ಕೇಳ್ತೀನಿ. ನನಗ್ ನಿಜವಾಗ್ಲೂ ಅನ್ನಿಸ್ತತ್ತ ಹಾಗೆಲ್ಲ ಆಗತ್ತೆ ಅಂತ? ಯೂ ನೆವರ್ ನೋ, ಟ್ರೈ ಮಾಡಿ ನೋಡೋಣ ಬಿಡು. ಒಂದ್ ವೇಳೆ ಬ್ಲಡಿ ಮೇರಿ ಬಂದ್ರೆ ಒಳ್ಳೇದೇ ಆಗತ್ತಲ್ವಾ? ಹಾ ಹಾ, ಮಾಡು ಮಾಡು. ಆದ್ರೆ ನನಗ್ ನಂಬಿಕೆ ಇದೆ, ಖಂಡಿತ ಹಾಗಾಗಲ್ಲ. ಯಾವ್ದೇ ಬ್ಲಡಿ ಮೇರಿ ಇಲ್ಲ. ಐ ವಿಲ್ ಪ್ರೂವ್ ಯು ರಾಂಗ್. ಆ ರಾತ್ರಿ ರೇಷ್ಮಾ 12 ಗಂಟೆ ಆಗೋದಕ್ಕೆ ಕಾಯ್ತಾ ಇದ್ಲು. 12 ಗಂಟೆ ಆಗೋದಕ್ಕೆ 2 ನಿಮಿಷದ ಮುಂಚೆ ಅವಳು ವಾಶ್ರೂಮ್ ಹೋಗ್ತಾಳೆ. ಅಲ್ಲಿ ಅವಳು ಮುಂಬತ್ತಿ ಹಚ್ತಾಳೆ ಹಾಗೂ ಯಾವಾಗ ಗಡಿಯಾರದಲ್ಲಿ 12 ಆಗುತ್ತೋ ಬ್ಲಡಿ ಮೇರಿ, ಬ್ಲಡಿ ಮೇರಿ, ಬ್ಲಡಿ ಮೇರಿ. ರೇಷ್ಮಾ 3 ಸತಿ ಹೆಸರನ್ನ ಹೇಳ್ತಾಳೆ ಹಾಗೂ ಜೋರಾಗಿ ಗಾಳಿ ಬೀಸುತ್ತೆ ಹಾಗೂ ಅವಳು ಹಚ್ಚಿರುವ ಮುಂಬತ್ತಿ ಆರ್ ಹೋಗುತ್ತೆ. ಏನಿದು, ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸತ್ತೆ. ನನ್ನ ಕ್ಯಾಂಡಲ್ಲೇ ಆರು ಹೋಯ್ತು. ನಾಳೆ ಇಂಟರ್ನೆಟ್ಟಲ್ಲಿ ಬೇರೆ ದಾರಿನ ಹುಡುಕ್ತೀನಿ ಬ್ಲಡಿ ಮೇರಿನ ಕರೆಯೋದಿಕ್ಕೆ. ರೇಷ್ಮಾ ತನ್ನ ಬೆಡ್ಗೆ ಹೋಗಿ ಮಲಗಿಬಿಡ್ತಾಳೆ. ಪಾಯಲ್ ಹಾಗೂ ಜಯ ಮುಂಚೆನೆ ಮಲಗಿರ್ತಾರೆ. ರಾತ್ರಿ ಕೋಣೆ ಒಳಗೆ ವಿಚಿತ್ರ ವಾಸನೆ ಬರುತ್ತೆ. ವಾಸನೆಯಿಂದ ಜಯ ಎದ್ದೇಳ್ತಾಳೆ ಹಾಗೂ ಅವಳು ಪಾಯಲ್ ಅನ್ನ ಎಬ್ಬಿಸ್ತಾಳೆ. ಅವರಿಬ್ರು ಅಲ್ಲಿ ಇಲ್ಲಿ ಮೂಸ್ತಾರೆ ಹಾಗೂ ಆ ಸ್ಮೆಲ್ಲು ರೇಷ್ಮನ ಕೋಣೆಯಿಂದ ಬರುತ್ತೆ. ರೇಷ್ಮಾ, ರೇಷ್ಮಾ, ಏನಾಯ್ತು? ನಿನಗೆ ವಾಸನೆ ಬರ್ತಿಲ್ವಾ? ತುಂಬಾ ಕೆಟ್ಟದಾಗಿದೆ ಇದು. ಏನು, ಏನೇನೋ ಹೇಳ್ತಿದ್ಯಲ್ಲ. ರೇಷ್ಮಾ ತನ್ನ ಬಟ್ಟೆಯನ್ನ ಮೂಸ್ತಾಳೆ ಹಾಗೂ ಅವಳಿಗೂ ಕೂಡ ಹಳಸಿರುವ ವಾಸನೆ ಬರುತ್ತೆ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಇಷ್ಟೊಂದು ವಾಸನೆ ಯಾಕೆ ಬರ್ತಿದ್ಯೋ ಗೊತ್ತಿಲ್ಲ ನನಗೆ. ಸೋಪ್ನ ಚೆನ್ನಾಗಿ ಹಚ್ಕೊಂಡು ಸ್ನಾನ ಮಾಡು. ಹಾ, ರೇಷ್ಮಾ ಅರ್ಧ ರಾತ್ರಿಯಲ್ಲಿ ಸ್ನಾನ ಮಾಡಕ್ ಹೋಗ್ತಾಳೆ. ರೇಷ್ಮಾ ಹೋಗಿದ ಕೂಡಲೇ ಕೋಣೆಯಿಂದ ಸ್ಮೆಲ್ ಹೊರಟೋಗುತ್ತೆ. ಒಳ್ಳೇದಾಯ್ತು, ಈ ವಾಸನೆ ಕಮ್ಮಿ ಆಯ್ತು. ಆದ್ರೆ ಅವಳ ದೇಹದಿಂದ ಯಾಕೆ ವಾಸನೆ ಬರ್ತಾ ಇತ್ತು? ಅದು ನನಗೇನ್ ಗೊತ್ತು. ಅವಳು ಬಂದ್ರೆ ನೀನು ಅವಳನ್ನೇ ಕೇಳು. ಸ್ವಲ್ಪ ಸಮಯದ ನಂತರ ರೇಷ್ಮಾ ಸ್ನಾನ ಮಾಡಿ ಬರ್ತಾಳೆ. ಇಷ್ಟೊಂದ್ ವಾಸನೆ ಯಾಕೆ ಬರ್ತಾ ಇತ್ತು ರೇಷ್ಮಾ? ಗೊತ್ತಿಲ್ವೇ, ನಾನ್ ಮಲ್ಕೊಂಡಿದ್ದಾಗ ಈ ವಾಸನೆ ಇರ್ಲೇ ಇಲ್ಲ. ಹಾ, ಆದ್ರೆ ಇದಕ್ಕಿದ್ದ ಹಾಗೆ ಈ ವಾಸನೆ ಎಲ್ಲಿಂದ ಬಂತು? ಇರ್ಲಿ, ಹೋಗ್ಲಿ ಬಿಡು, ನನಗ್ ನಿದ್ದೆ ಬರ್ತಾ ಇದೆ. ನೀವಿಬ್ರು ಹೋಗಿ ಮಲ್ಕೊಳ್ಳಿ. ಸರಿ. ಹಾಗೂ ರೇಷ್ಮಾ ತನ್ನ ಬೆಡ್ ಮೇಲೆ ಮಲಗ್ತಾಳೆ. ಆ ರಾತ್ರಿ ಕೋಣೆಯಲ್ಲಿ ಇನ್ನೊಬ್ಬ ಯಾರೋ ಇದ್ರು, ಬ್ಲೇಡಿ ಮ್ಯಾರಿ. ಮಾರನೇ ದಿನ ರೇಷ್ಮಾ ಎದ್ದಾಗ ಅವಳಿಗೆ ಮೈಕೈ ನೋವಾಗ್ತಾ ಇತ್ತು. ಅರೆ ರೇಷ್ಮಾ, ನಿನ್ನ ಬ್ಲಡಿ ಮೇರಿ ಕತೆ ಏನಾಯ್ತು? ಬಹುಶಃ ಬ್ಲಡಿ ಮೇರಿ ಕೂಡ ಸುಳ್ಳು ಅನ್ಸತ್ತೆ, ಬೇರೆ ಇಂಟರ್ನೆಟ್ ಫ್ರಾಡ್ ತರಾನೆ. ನನಗ್ ಮುಂಚೆನೆ ಗೊತ್ತಿತ್ತು ಈ ಭೂತ ಗೀತ ಎಲ್ಲ ಏನು ಇರಲ್ಲ ಅಂತ. ಇಲ್ಲ ಯಾರ್, ಭೂತ ಇರತ್ತೆ, ನನಗ್ ನಂಬಿಕೆ ಇದೆ. ಬ್ಲಡಿ ಮೇರಿ ಒಂದು ಫ್ರಾಡ್ ಆಗಿರ್ಬೋದು. ರೇಷ್ಮಾ ಇದನ್ನ ಹೇಳಿದ ಕೂಡಲೇ ಕೋಣೆಯ ಎಲ್ಲ ಕಿಟಕಿಗಳು ಒಡೆಯಕ್ ಶುರುವಾಗುತ್ತೆ ಹಾಗೂ ಒಮ್ಮೆಲೆ ಎಲ್ಲ ಗ್ಲಾಸ್ಗಳು ಒಡೆಯಕ್ ಶುರುವಾಗುತ್ತೆ. 3 ಗೆಳತಿಯರು ಹೆದರ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲ ಶಾಂತವಾಗುತ್ತೆ.
ಹಾಗೂ ಮೂವರು ತನ್ನ ತನ್ನ ಕ್ಲಾಸಿಗೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ರೇಷ್ಮಾ ಕ್ಲಾಸ್ ಅನ್ನ ಬಿಟ್ಟು ಕೋಣೆ ಒಳಗೆ ಬರ್ತಾಳೆ. ಇಲ್ಲಿ ರೇಷ್ಮಾ ಬೆಡ್ ಮೇಲೆ ಒಬ್ಬಂಟಿಯಾಗಿ ಕೂತಿದ್ದಾಳೆ. ಏನೋ ಬಹಳ ವಿಚಿತ್ರವಾಗಿತ್ತು. ರೇಷ್ಮನ ಕಣ್ಣು ಕೆಂಪಾಗಿತ್ತು, ಅವಳ ಕೂದಲು ಹರಿದಾಡಿತ್ತು, ಅವಳು ಬಹಳ ಕೋಪದಿಂದ ಕೂತಿದ್ಲು. ಪಾಯಲ್ ಹಾಗೂ ಜಯ ಕೋಣೆ ಒಳಗೆ ಬಂದಾಗ ರೇಷ್ಮಾ ಕೋಣೆ ಒಳಗೆ ಇರಲಿಲ್ಲ, ಹಾಗೂ ಎಲ್ಲಾ ಕೋಣೆಗಳು ಗಲೀಜಾಗಿತ್ತು. ಇದನ್ನೆಲ್ಲ ಯಾರು ಮಾಡಿದ್ರು? ನನಗೇನ್ ಗೊತ್ತು. ಅವರಿಬ್ರು ರೇಷ್ಮಾ ಬರೋದನ್ನ ಕಾಯ್ತಾ ಇದ್ರು. ಬಹಳ ಹೊತ್ತಿನ ನಂತರ ರೇಷ್ಮಾ ಬರ್ತಾಳೆ. ರೇಷ್ಮಾ ಬಹಳ ಕೋಪದಿಂದ ಇದ್ಲು. ಅವಳ ಗೆಳತಿಯರು ಅವಳನ್ನ ನೋಡಿ ಶಾಕ್ ಆಗಿದ್ರು. ಇದನ್ನೆಲ್ಲ ನೀನು ಮಾಡಿದ್ದು? ಇಲ್ಲ, ನಿನ್ನನ್ ಬಿಟ್ಟು ಬೇರೆ ಯಾರಿದ್ರಿಲ್ಲಿ ಈ ರೂಮಲ್ಲಿ? ಅವಳದು ಅವಳಂದ್ರೆ ಯಾರು? ರೇಷ್ಮಾ ಬಾಗಿಲಿನ ಕಡೆ ನೋಡ್ತಾ ಇದ್ಲು. ಅವಳೇ ಅದು. ಏನ್ ಅವಳು ಅವಳು ಅಂತಿದ್ಯಾ? ಹೆಸರು ಹೇಳು, ಅಲ್ಲಿ ಯಾರು ಇಲ್ಲ. ಬ್ಲಡಿ ಮೇರಿ. ಏನ್ ಹೇಳ್ತಾ ಇದ್ಯಾ ನೀನು? ಯಾವ ಬ್ಲಡಿ ಮೇರಿನೂ ಇಲ್ಲ ಇಲ್ಲಿ. ನಮ್ಮನ್ನ ಮೂರ್ಖರು ಅನ್ಕೊಂಡಿದ್ಯಾ ನೀನು? ಅಲ್ಲಿ ನೋಡಲ್ಲಿ ನಿಂತಿದ್ದಳಲ್ಲಿ, ನಿಮಗೆ ಕಾಣಿಸ್ತಾ ಇಲ್ವಾ ಅವಳು? ರೇಷ್ಮಂಗೆ ಬಿಟ್ರೆ ಬ್ಲೇಡಿ ಮ್ಯಾರಿ ಬೇರೆ ಯಾರಿಗೂ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಯಾರು ಇಲ್ಲ ರೇಷ್ಮಾ, ಅಲ್ಲಿ ಯಾರು ಇಲ್ಲ. ಹುಚ್ಚಿರ್ತಿದೆ ಅನ್ಸತ್ತೆ ಇವಳಿಗೆ, ಬಿಡು ಇವಳನ್ನ, ನಾವೇ ರೂಮ್ ರೆಡಿ ಮಾಡೋಣ ಬಾ. ಪಾಯಲ್ ಹಾಗೂ ಜಯ ಕೋಣೆಯನ್ನ ಶುಚಿಗೊಳಿಸ್ತಿದ್ರು. ಅವರಿಬ್ಬರಿಗೂ ರೇಷ್ಮನ ಮಾತಿನ ಮೇಲೆ ಚೂರು ನಂಬಿಕೆ ಇರಲಿಲ್ಲ. ಆದ್ರೆ ರೇಷ್ಮನ ನಡವಳಿಕೆ ಬಹಳ ಬದಲಾಗಿತ್ತು. ರೇಷ್ಮಾ ಭಯಗೊಂಡಿದ್ಲು. ಜಯ ಹಾಗೂ ಪಾಯಲ್ ಇಬ್ರು ರೇಷ್ಮನನ್ನ ಇಗ್ನೋರ್ ಮಾಡ್ತಾರೆ. ಇವಳು ಯಾಕೆ ಹೀಗ್ ಬಿಹೇವ್ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ, ಮಹಾರಾಣಿಗೆ ಏನಾಗಿದೆಯೋ ಏನೋ. ಹೋಗ್ಲಿ ಬಿಡು, ಸ್ವಲ್ಪ ಹೊತ್ತಲ್ಲಿ ಅವಳೇ ಸರಿ ಹೋಗ್ತಾಳೆ. ರಾತ್ರಿ 8 ಗಂಟೆ ಆಗಿತ್ತು. ಜಯ ಹಾಗೂ ಪಾಯಲ್ಗೆ ಮೂವಿ ನೋಡ್ಬೇಕಾಗಿತ್ತು. ನಡಿ ರೇಷ್ಮಾ, ಮೂವಿ ನೋಡೋಣ. ನಿನ್ನ ಫೇವ್ರೆಟ್ ಮೂವಿನ ಡೌನ್ಲೋಡ್ ಮಾಡಿದೀವಿ. ಬೇಡ, ನನಗ್ ನೋಡಕ್ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡ, ಯಾಕೆ ಇಷ್ಟ ಜೋರಾಗಿ ಕೂಕ್ಕೋತೀಯ? ಜಯ ಹಾಗೂ ಪಾಯಲ್ ಒಬ್ಬಂಟಿಯಾಗಿ ಮೂವಿ ನೋಡ್ತಾ ಇದ್ರು. ಆದ್ರೆ ಇಲ್ಲಿ ರೇಷ್ಮಾ ಒಬ್ಬಂಟಿಯಾಗಿ ಮಾತಾಡ್ತಾ ಇದ್ಲು, ಹಾಗೂ ಗೋಡೆಯ ಕಡೆ ಅವಳು ನೋಡ್ತಾ ಇರ್ತಿದ್ಲು. ಜಯ ಹಾಗೂ ಪಾಯಲ್ ರೇಷ್ಮನ ಕಡೆ ಗಮನ ಹರಿಸಿರ್ಲಿಲ್ಲ. ಲೇಡಿ ಮೇರಿ ರೇಷ್ಮಾಳನ್ನ ತನ್ನ ಪೂರ್ತಿಯಾಗಿ ವಶಪಡಿಸ್ಕೊಂಡಿದ್ಲು. ರಾತ್ರಿ ಆಯ್ತು. ಜಯ ಹಾಗೂ ಪಾಯಲ್ ಮಲಗಿರ್ತಾರೆ. ಆದ್ರೆ ರೇಷ್ಮಾ ಎಚ್ಚರಗೊಂಡಿದ್ಲು. ಅವಳ ಕಣ್ಣು ಕೆಂಪಾಗಿತ್ತು. ಅವಳು ತನ್ನ ಕೈ ಹಾಗೂ ಕಾಲುಗಳಿಂದ ಉಲ್ಟಾ ನಡೀತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವಳು ಗೋಡೆಯನ್ನ ನೋಡ್ತಾಳೆ, ಹಾಗೂ ಅಚಾನಕ್ ಆಗಿ ಅವಳು ಎದ್ದು ಆ ಗೋಡೆಯ ಮೇಲೆ ನಡೆಯಕ್ ಶುರು ಮಾಡ್ತಾಳೆ. ಗೋಡೆಯಿಂದ ನಡ್ಕೊಂಡು ಹೋಗಿ ಅವಳು ಚಾವಣಿ ಮೇಲೆ ಹೋಗ್ತಾಳೆ. ಅಚಾನಕ್ ಆಗಿ ಜಯನಿಗೆ ಎಚ್ಚರವಾಗುತ್ತೆ, ಹಾಗೂ ರೇಷ್ಮಾ ಚಾವಣಿ ಮೇಲೆ ನಡೆಯೋದನ್ನ ನೋಡಿ ಅವಳು ಕೂಗಕ್ ಶುರು ಮಾಡ್ತಾಳೆ. ಇಬ್ರು ಗೆಳತಿಯರು ರೇಷ್ಮಾಳನ್ನ ನೋಡಿ ಭಯಗೊಂಡಿದ್ದರು, ಹಾಗೂ ಕೋಣೆಯಿಂದ ಹೊರಗಡೆ ಓಡೋಗ್ತಾರೆ. ರೇಷ್ಮಾ ಚಾವಣಿ ಮೇಲಿಂದ ಟೆರಸ್ಗೆ ನಡ್ಕೊಂಡು ಹೋಗ್ತಾಳೆ. ಭೂತಗಳ ತರ ಜೋರ್ ಜೋರಾಗಿ ನಗಾಡ್ತಾ ಇರ್ತಾಳೆ, ಹಾಗೂ ಅವಳು ಟೆರಸ್ಸಿನ ಗೋಡೆ ಮೇಲೆ ನಿಂತ್ಕೊಂಡಿದ್ಲು. ನಾನೇ ಬ್ಲಡಿ ಮೇರಿ, ನನ್ನ ಯಾಕ್ ಕರ್ದಿದ್ದು? ಈಗ ನಾನು ಸೇಟ್ ತೀರಿಸ್ಕೊಂಡೆ ತೀರಿಸ್ಕೋತೇನೆ. ಬರೀ ಇಷ್ಟನ್ನೇ ಹೇಳಿ ರೇಷ್ಮಾ ಟೆರಸಿಂದ ಹಾರಿಬಿಡ್ತಾಳೆ. ಭೂಮಿಗೆ ಬಿದ್ದ ಕೂಡಲೇ ಅವಳು ಸಾವನ್ನಪ್ಪಿತಾಳೆ, ಹಾಗೂ ಕ್ಷಣ ಮಾತ್ರದಲ್ಲಿ ಅವಳ ಶರೀರದಿಂದ ಲೇಡಿ ಮೇರಿನ ಆತ್ಮ ಹೊರಗೆ ಬರುತ್ತೆ, ಹಾಗೂ ವಾಶ್ರೂಮಿನ ಅದೇ ಗ್ಲಾಸಿನ ಒಳಗಡೆ ಹೋಗಿ ಸೇರ್ಕೊಳ್ತಾಳೆ, ಹಾಗೂ ಆ ಕನ್ನಡಿ ಮುರಿದೋಗುತ್ತೆ. ಭೂತ ಪ್ರೇತಗಳು ಇರೋದನ್ನ ತಿಳಿಸೋದಕ್ಕೆ ಹೋಗಿ ರೇಷ್ಮಾ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾಳೆ. ಲೇಡಿ ಮೇರಿ ಯಾರು, ಎಲ್ಲಿದ್ದಾಳೆ, ಇದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕರೆದ್ರೆ ಅವಳು ಖಂಡಿತ ಬಂದೇ ಬರ್ತಾಳೆ.
ಕೇವಲ ಪಾಯಲ್ ಹಾಗೂ ಜಯಳಿಗೆ ಮಾತ್ರ ಗೊತ್ತಿತ್ತು ಆ ರಾತ್ರಿ ಏನಾಗಿತ್ತು ಅನ್ನೋದು. ಪೊಲೀಸ್ ಕೂಡ ಅವಳ ಮಾತನ್ನ ಕೇಳ್ತಾ ಇರಲಿಲ್ಲ. ರೇಷ್ಮಳ ಸಾವು ಒಂದು ರಹಸ್ಯವಾಗಿ ಉಳಿತು.